Hi hello guys, welcome back to Adya Colourful. ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಳಿಗೆ ಪಾಯಸ ತಿಂದು ಬೇಜಾರಾಗಿದ್ದರೆ ಒಂದು ದಿನ ಈ ಒಂದು ಸ್ವೀಟನ್ನು ತಯಾರಿಸಿ ತಿಂದರೆ ಖಂಡಿತವಾಗ್ಲೂ ಯಾವಾಗಲೂ ಇದನ್ನೇ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಕೂಡ ಮನೆಯಲ್ಲಿ ಪಾಯಸ ಹೋಳಿಗೆ ಇದನ್ನು ಮಾಡ್ತಾನೆ ಇರ್ತಾರೆ ಖಂಡಿತ ನಮಗೂ ಕೂಡ ತಿಂದು ಬೇಜಾರಾಗಿರುತ್ತೆ ಹೊಸ ಏನಾದರೂ ಸ್ವೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ತುಂಬನೇ ಇಷ್ಟಪಟ್ಟು ಎಲ್ಲರೂ ಹೆಲ್ದಿಯಾಗಿರುವಂಥ ಒಂದು ಸ್ವೀಟನ್ನು ತಯಾರಿಸುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲು ಈ ಒಂದು ವಿಡಿಯೋನ ಒಂದ್ಸಲ ನೋಡಿ ಮತ್ತೆ ಇಷ್ಟ ಆದ್ರೆ ಖಂಡಿತವಾಗ್ಲು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್ ನೋಡಿ ಇವಾಗ ಈ ಒಂದು ಸ್ವೀಟ್ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ನಾನು ಒಂದು ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದೇ ಒಂದು ಕಪ್ಪಿನ ಅಳತೆಯಲ್ಲಿ ನೀವು ಕಾಲು ಕಪ್ ರವೆ ಕೂಡ ಹಾಕ್ಕೊಳ್ಬೋದು ಅಕಸ್ಮಾತ್ ನಿಮಗೆ ಆ ಕಪ್ಪಿನ ಅಳತೆಯಲ್ಲಿ ಗೊತ್ತಾಗಲ್ಲ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ಚಿರೋಟಿ ರವ ಮತ್ತು ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಈಗ ಇದಕ್ಕೆ ಒಂದು ಪಿಂಚಷ್ಟು ನಾನು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಪಿಂಚು ಯಾವುದೇ ಒಂದು ಸ್ವೀಟ್ ತಯಾರಿಸಿದಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಅದರ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ ಅಂತಾರೆ ಖಂಡಿತವಾಗ್ಲೂ ಹೆಚ್ಚಾಗುತ್ತೆ ನೀವು ಕೂಡ ಈ ರೀತಿ ತಯಾರಿಸಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆಯನ್ನು ನಾನು ಬಿಸಿ ಮಾಡಿಯನ್ನು ಹಾಕ್ಕೊಂಡಿಲ್ಲ ಇದು ಮಾಮೂಲಿಯಾಗಿ ತಣ್ಣಗಿರೋಂಥ ಎಣ್ಣೆಯನ್ನೇ ಉಪಯೋಗಿಸಿದ್ದೀನಿ ಸೊ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟು ಚಪಾತಿಗೆ ನಾವು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ಅಷ್ಟು ಗಟ್ಟಿ ಬೇಡ ನಮಗೆ ಈಗ ಯಾಕೆಂದರೆ ಇದಕ್ಕೆ ನಾವು ರವೆನ ಉಪಯೋಗಿಸಿದೀವಲ್ಲ ಸೊ ಸ್ವಲ್ಪ ನೆನೆಯದಕ್ಕೂ ಕೂಡ ಬೇಕಾಗುತ್ತೆ ನೀರಿನ ಅಂಶ ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟು ಕಲಸಿದ್ದಾಗಿದೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಕಾಗೋದಿಲ್ಲ ನಂತರ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನ ಒಂದು ಸೈಡು ತೆಗೆದಿಟ್ಕೊಂಡ್ಬಿಡೋಣ ತುಂಬಾ ಟೇಸ್ಟಿಯಾಗಿ ಆಗುವಂಥ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ಸಲ ತಯಾರಿಸಿ ಮತ್ತೆ ಹೇಗಿತ್ತು ಅಂತ ತಪ್ಪದೆ ತಿಳಿಸಿ ನೋಡಿ ಈಗ ಸಲ ನಾದ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಲೇಟನ್ನು ಮುಚ್ಚೋಣ ಪ್ಲೇಟ್ ಮುಚ್ಚಿ ಒಂದು ಸೈಡು ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕಿದ ನಂತರ ಅದೇ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪು ನಾವು ನೀರನ್ನು ಹಾಕ್ಕೊಳ್ಬೇಕು ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಅರ್ಧ ಕಪ್ ಸಕ್ಕರೆಗೆ ಒಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೂಡ ಹಾಕ್ಕೊಳ್ಬೋದು ಸಕ್ಕರೆ ನಿಮಗೆ ಜಾಸ್ತಿ ಅನಿಸಿದ್ರೆ ಓಕೆ ಇಷ್ಟೇ ಸಾಕಾಗುತ್ತೆ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಈಗ ಇದನ್ನು ನಾವು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸಕ್ಕರೆಯನ್ನು ಕರಗೋದಕ್ಕೆ ಬಿಡಬೇಕಾಗುತ್ತೆ ಸೊ ಸಕ್ಕರೆಯನ್ನು ಕರಗೋದಕ್ಕೆ ನಾನು ಆಲ್ರೆಡಿ ಸ್ಟೌವ್ನ ಹಚ್ಚಿಟ್ಟಿದ್ದೀನಿ ಸೊ ಈಗ ಸಕ್ಕರೆ ನಿಧಾನವಾಗಿ ಕರಗುತ್ತಾ ಬರ್ತಾ ಇದೆ ನಮಗೆ ಇದು ಒಂದೇಳೆ ಪಾಕ ಏನು ಬೇಕಾಗೋದಿಲ್ಲ ಫ್ರೆಂಡ್ಸ್ ಜಸ್ಟ್ ನಾವು ಇದನ್ನು ಶುಗರ್ ಸಿರಪ್ ಮಾಡಿಕೊಂಡ್ರೆ ಸಾಕು ಒಂದು ಸಕ್ಕರೆಯನ್ನು ಕರಗಿರುವಂಥ ಒಂದು ಜ್ಯೂಸ್ ಥರ ನಾವು ಇದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ರೆಸಿಪಿಗೆ ಅದು ಪರ್ಫೆಕ್ಟಾಗಿರುತ್ತೆ ಒಂದೆಳೆ ಪಾಕ ಜಾಸ್ತಿ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಸಕ್ಕರೆಯನ್ನು ಅರ್ಧ ಕಪ್ ಹಾಕಿ ಒಂದು ಕಪ್ ನೀರನ್ನು ಉಪಯೋಗ್ಸಿರೋದು ಈಗ ನೋಡಿ ಸಕ್ಕರೆ ಎಲ್ಲ ಕರಗಿದೆ ನಮಗೆ ಸಕ್ಕರೆಯ ಸಿರಪ್ ರೆಡಿಯಾಗಿದೆ ಖಂಡಿತವಾಗ್ಲೂ ಈ ಒಂದು ಶುಗರ್ ಸಿರಪ್ ಸ್ವಲ್ಪ ಬಿಸಿನೇ ಇರಬೇಕು ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸೈಡ್ ಇದನ್ನು ತೆಗೆದಿಟ್ಕೊಂಬಿಡೋಣ ಅದಾದ ನಂತರ ಇನ್ನೊಂದು ಪ್ಯಾನ್ ತಗೊಳ್ತೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಈ ಒಂದು ಸ್ವೀಟನ್ನು ಖಂಡಿತವಾಗ್ಲೂ ತಯಾರಿಸ್ಬೋದು ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ್ಲೂ ಕೂಡ ದಿಢೀರಾಗಿ ಮಾಡ್ಕೊಳ್ಳೋವಂಥದ್ದು ಇದಕ್ಕೆ ಜಾಸ್ತಿ ಪ್ರೊಸೀಸರ್ ಇಲ್ಲ ಒಂದು ಒಬ್ಬಟ್ಟು ಮಾಡಬೇಕು ಅಂದರೂ ಎಷ್ಟೊಂದು ಟೈಮ್ ಹಿಡಿಯುತ್ತೆ ಬೇಳೆ ನಾವು ಬೇಯಿಸಬೇಕು ಮತ್ತು ಅದನ್ನು ರುಬ್ಬಬೇಕು ಮತ್ತು ತಟ್ಟಬೇಕು ಇದೆಲ್ಲ ಇಲ್ಲವೇ ಇಲ್ಲ ತುಂಬ ಬೇಗ ಆಗುವಂಥದ್ದು ಸೊ ತುಪ್ಪ ಹಾಕಿದ ನಂತರ ಇದಕ್ಕೆ ನಾನು ಗೋಡಂಬೆಯನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಹತ್ತರಿಂದ ಹದಿನೈದು ಗೋಡುಂಬೆಯನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಆ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ನೀವು ಹಾಕ್ಕೊಳ್ಬೋದು ಇದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನೀವು ಎಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಕಸ್ಮಾತ್ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಹಾಕಲೇಬೇಕು ಅನ್ನೋದು ಏನೂ ಇಲ್ಲ ಓಕೆ ಈಗ ಡ್ರೈ ಫ್ರೂಟ್ ನಾನು ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಟಿದ್ದೀನಿ ಅದಾದ ನಂತರ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನೂ ಕೂಡ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇದನ್ನು ಕೂಡ ನಾನು ನಿಧಾನವಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಸೊ ಒಂದೇ ಸಲ ಹಾಕೋದ್ರಿಂದ ದ್ರಾಕ್ಷಿ ಬೇಗನೆ ಉಬ್ಬಿ ಬಂದುಬಿಡುತ್ತೆ ಆದರೆ ಗೋಡಂಬೆ ಫ್ರೈ ಆಗಿರೋದಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಂತರ ಬಾದಾಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಾದಾಮನ್ನು ನಾನು ನಂತರ ಕಟ್ ಮಾಡ್ಕೊಳ್ತೀನಿ ಈಗ ಮ ದ್ರಾಕ್ಷಿ ಆಗಲಿ ಗೋಡಂಬೆ ಆಗಲಿ ಬಾದಾಮಾಗಲಿ ಅದನ್ನೆಲ್ಲ ನಾವು ಫ್ರೈ ಮಾಡಿದ ನಂತರ ಕಟ್ ಮಾಡ್ಕೊ ಅಕಸ್ಮಾತ್ ನಾವು ಫಸ್ಟೇ ಫ್ರೈ ಮಾಡೋಕ್ಕಿಂತ ಮುಂಚೆನೇ ಕಟ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಕಟ್ ಮಾಡಿ ಕೂಡ ನೀವು ಫ್ರೈ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅದಾದ ನಂತರ ಗೋಡಂಬೆ ಬಾದಾಮು ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ ಈಗ ನಾನು ಅದೇ ಒಂದು ಕಪ್ಪಿನ ಅಳತೆಯಲ್ಲಿ ಹಿಟ್ಟನ್ನು ಕಲಿಸಿದೀವಲ್ಲ ಆ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪು ಹಸಿ ಕಾಯಿ ತುರಿಯನ್ನು ತಗೊಂಡಿದ್ದೀನಿ ನೋಡಿ ಸಣ್ಣದಾಗಿ ತುರಿದು ನಾನು ತೊಗೊಂಡಿದ್ದೀನಿ ಇಲ್ಲಿ ಅಕಸ್ಮಾತ್ ನೀವು ತುರಿಯೋಕ್ಕಾಗಲ್ಲ ಅಂದರೆ ಪೌಡರ್ ಕೂಡ ಮಾಡಿಕೊಂಡು ಹಾಗೂ ಕೂಡ ತಗೊಳ್ಬೋದು ಓಕೆ ಈಗ ನೋಡಿ ಅದನ್ನು ತುಪ್ಪದಲ್ಲಿ ನಾವು ಚೆನ್ನಾಗಿ ಉರಿಬೇಕಾಗುತ್ತೆ ಸೊ ಈಗ ನೋಡಿ ಇದಕ್ಕೆ ಒಂದು ನಾವು ಕೋಕೋನಟ್ ಅಂದರೆ ನಾವು ಕಾಯಿಯನ್ನು ಹಾಕಿ ಒಂದು ಎರಡು ನಿಮಿಷ ಆದ ನಂತರ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತೇನೆ ಬೆಲ್ಲದ ಪುಡಿ ಇದ್ದರೆ ಬೆಲ್ಲದ ಪುಡಿ ಉಪಯೋಗಿಸಿ ಅಥವಾ ನಾವು ಕ ಕುಟ್ಟಿ ಅದನ್ನು ಪುಡಿ ಮಾಡ್ಕೊಳ್ತೀವಲ್ಲ ಹಾಗಿದ್ರೂ ಕೂಡ ಉಪಯೋಗಿಸ್ಬೋದು ಅಪ್ಪ ನಾವು ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ದ್ರಾಕ್ಷಿ ಗೋಡುಂಬೆ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅವನ್ನ ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಬಾದಾಮನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಏಲಕ್ಕಿ ಪುಡಿ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಎಡಿಟಿಂಗಲ್ಲಿ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಸೊ ಈಗ ಇಷ್ಟನ್ನು ಹಾಕಿದ ನಂತರ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈಗ ಬೆಲ್ಲ ಒಂದು ಸ್ವಲ್ಪ ಕರಗೋದಕ್ಕೆ ಬರ್ತಾ ಇದೆ ಸೊ ಬೆಲ್ಲ ಕರಗಿದ್ರೆ ಏನು ತೊಂದರೆ ಇಲ್ಲ ಸ್ವಲ್ಪ ಅದು ತೆಳಗಾದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಇರಲಿ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್ ಓಕೆ ಈಗ ಇದನ್ನು ಒಂದು ಸೈಡು ತೆಗೆದಿಟ್ಕೊಂಬಿಡೋಣ ಈಗ ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ಲ ಸೊ ಹಿಟ್ಟನ್ನು ನೋಡ್ತಾ ಇದ್ದೀನಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ತೊಗೊಂಡಿದ್ದೀನಿ ಓಕೆ ಇಷ್ಟಿದ್ರೆ ಸಾಕಾಗುತ್ತೆ ನಮಗೆ ಗಟ್ಟಿ ಬೇಡ ಜಾಸ್ತಿ ಗಟ್ಟಿ ಇರಬಾರ್ದು ಅದಕ್ಕೋಸ್ಕರ ನೋಡಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ಈ ರೀತಿ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಈಗ ರೌಂಡಾಗಿ ಮಾಡಿಕೊಂಡು ನಾವು ಚಪಾತಿ ಮಾಡೋದಕ್ಕೆ ಅಥವಾ ಒಬ್ಬಟ್ಟು ಮಾಡೋದಕ್ಕೆ ಹೇಗೆ ಹಿಟ್ಟನ್ನು ತಗೊಳ್ತೀವೋ ಆ ರೀತಿಯಾಗಿ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಚಿಕ್ಕ ಚಿಕ್ಕದಾಗಿರೋ ಅಂಥದ್ದನ್ನು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಈಗ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಳ್ಳೋಣ ಎಣ್ಣೆ ಗ್ರೀಸ್ ಮಾಡಿದ ನಂತರ ಇವಾಗ ನಾವು ಇದಕ್ಕೆ ಇದನ್ನು ಬೇಕು ಅಂದರೆ ಒಂದು ಸಲ ಲಟ್ಟಿಸ್ಕೊಳ್ಳೋಣ ಬೇಕು ಅಂದರೆ ಲಟಿಸ್ಕೋಬೋದು ಅಥವಾ ಕೈಯಲ್ಲೇ ತೊಟ್ಕೊಳ್ತೀವಿ ಅಂದರೆ ಖಂಡಿತ ಕೈಯಲ್ಲೂ ಕೂಡ ತೊಟ್ಬೋದು ನೀವು ಈಗ ನಾನು ಇದನ್ನು ಸ್ವಲ್ಪ ಲಟ್ಟಿಸ್ಕೊಳ್ತೀನಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ ಹೀಗೆ ಲಟ್ಸಿದಾದ ನಂತರ ನಾವು ಮಾಡಿರುವಂಥ ಹೂರಣ ಇದೆಯಲ್ಲ ಅದನ್ನು ಇವಾಗ ಇದರಲ್ಲಿ ನಾವು ತಗೋಬೇಕಾಗುತ್ತೆ ನೋಡಿ ಈಗ ನಾನು ಸ್ವಲ್ಪ ತಗೊಳ್ತೀನಿ ತಗೊಂಡು ಅದನ್ನು ಮಧ್ಯಭಾಗದಲ್ಲಿ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದನ್ನು ಬೇಕು ಅಂದರೆ ನೀವು ಉಂಡೆ ಮಾಡಿ ಕೂಡ ತಗೊಳ್ಬೋದು ಸೊ ನಾನು ಹೀಗೆ ತೊಗೊಳ್ತಾ ಒಂದು ಸ್ಪೂನಲ್ಲಿ ಒಂದು ಅಳತೆ ಪ್ರಮಾಣದಲ್ಲಿ ತೊಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಇವಾಗ ಈ ರೀತಿಯಾಗಿ ನಾವು ಮಡಿಸ್ಕೋಬೇಕಿದನ್ನು ನೀವು ಬೇಕು ಅಂದರೆ ರೌಂಡ್ ಶೇಪಲ್ಲೂ ಒಬ್ಬಟ್ಟು ಮಾಡ್ತೀವಲ್ವ ಆ ಥರ ರೌಂಡ್ ಶೇಪಲ್ಲೂ ಕೂಡ ನೀವು ಮಾಡ್ಕೋಬೋದು ಇಲ್ಲ ಈ ಡಿಫ್ರೆಂಟಾಗಿರಲಿ ಸ್ವಲ್ಪ ಅನ್ನೋದಾದರೆ ಈ ರೀತಿಯಾಗಿ ನೀವು ಮಾಡ್ಕೋಬೋದು ಖಂಡಿತವಾಗ್ಲೂ ನೋಡೋದಕ್ಕೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ತಿನ್ನೋದಕ್ಕೂ ಕೂಡ ಖುಷಿ ಆಗುತ್ತೆ ಅದಕ್ಕೋಸ್ಕರ ಸೊ ನೋಡಿ ಈಗ ನಾವು ಲಟ್ಟಿಸ್ಕೊಳ್ಳೋಣ ಬೇಕು ಅಂದರೆ ಸ್ವಲ್ಪ ಲಟ್ಟಿಸ್ಬೋದು ಅಥವಾ ಕೈಯಲ್ಲೇ ಈ ರೀತಿ ಯಾಕೆಂದರೆ ಜಾಸ್ತಿ ತೆಳ್ಳಗೆ ಲಟ್ಸೋ ಆಗಿಲ್ಲ ಅದಕ್ಕೋಸ್ಕರ ಇಷ್ಟೇ ಹೀಗೆ ಇದ್ದರೆ ಸಾಕಾಗುತ್ತೆ ನೋಡಿ ಕೈಯಲ್ಲೇ ಸ್ವಲ್ಪ ಇದನ್ನು ತಟ್ಕೊಂಡ್ರೆ ಸಾಕು ನಮಗೆ ಈಗ ಪರ್ಫೆಕ್ಟಾಗಿ ಆಗಿದೆ ಇದು ಓಕೆ ಈ ರೀತಿಯಾಗಿ ಎಲ್ಲದನ್ನು ಕೂಡ ನಾನು ರೆಡಿ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ತುಂಬನೇ ಈಸಿಯಾಗಿ ಮಾಡುವಂತಹ ಒಂದು ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ನೀವು ಸ್ವೀಟ್ ಇದು ಸೊ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ತಯಾರಿಸಿ ಹಾಗೆ ಇದಕ್ಕೆ ಏನು ಹೆಸರಿಡ್ಬೋದು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಹೋಳಿಗೆ ಪಾಯಸ ತಿಂದು ಬೇಜಾರಾಗಿದ್ದರೆ ಒಂದು ದಿನ ಈ ಸ್ವೀಟ್ನ ತಯಾರಿಸಿ ತಿಂದರೆ ನೀವು ಯಾವತ್ತೂ ಕೂಡ ರುಚಿ ಮರೆಯಲ್ಲ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರ ಫ್ರೆಂಡ್ಸ್ ಈಗ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ ಸೊ ಆಗಿ ಎಣ್ಣೆ ಕಾದಿದೆ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಒನ್ ಬೈ ಒನ್ ಹಾಕ್ಕೊಂಡಿದ್ದೀನಿ ನಮ್ಮ ಮೂರನ್ನು ಅದಾದ ನಂತರ ಈಗ ಸ್ವಲ್ಪ ಫ್ರೈ ಆಗಿ ಒಂದು ಸೈಡು ಅದಾದ ನಂತರ ಸ್ಟವ್ನಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮಂತೂ ಮಾಡೋಕ್ಕೆ ಹೋಗಿಬಿಡಿ ಹೈ ಫ್ಲೇಮ್ ಮಾಡೋದ್ರಿಂದ ಬೇಗ ಕಲರ್ ಚೇಂಜ್ ಆಗುತ್ತೆ ಆದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಳಗಡೆ ಎಲ್ಲ ಬೇಯೋದಿಲ್ಲ ಬೇಗ ಅದಕ್ಕೋಸ್ಕರ ನಾವು ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನೋಡೋದಕ್ಕೂ ಕೂಡ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಆಗಿದೆ ಎರಡು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ ಸೊ ಆಗಿರೋ ಅಂಥದ್ದನ್ನು ಈಗ ಒಂದು ತೆಗೆದು ನಾವು ರೆಡಿ ಈಗ ಶುಗರ್ ಸಿರಪ್ ಅಂದರೆ ಸಕ್ಕರೆ ಪಾಕ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು ಅಕಸ್ಮಾತ್ ತಣ್ಣಗಾಗಿದ್ರೆ ಸಲ ಬಿಸಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಸ್ವಲ್ಪ ಬಿಸಿ ಇರಲಿ ಜಾಸ್ತಿ ಬಿಸಿ ಬೇಡ ಓಕೆ ಈಗ ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಒಂದು ಸಲ ಈ ರೀತಿ ಟರ್ನ್ ಮಾಡಿ ಎರಡು ಸೈಡ್ ಕೂಡ ಟರ್ನ್ ಮಾಡಿಕೊಂಡು ಅದನ್ನು ಸಕ್ಕರೆ ಪಾಕ ಅದು ಹೀರ್ಕೊಳ್ಳೋ ಹಾಗೆ ನೋಡಿ ಅದಾದ ನಂತರ ನೀವು ಒಂದು ಎರಡು ನಿಮಿಷ ಪಾಕದಲ್ಲೇ ಬಿಡಿ ಟೈಮ್ ಇದ್ದರೆ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ಏನು ಮಾಡಿ ಅಂದರೆ ಒಂದು ತಟ್ಟೆಗೆ ಸರ್ವ್ ಮಾಡಿಬಿಡಿ ಒಂದು ಸ್ಪೂನಲ್ಲಿ ತೊಗೊಂಡು ಅಥವಾ ಒಂದು ಸೌಟ್ ತಗೊಂಡು ಅದರಲ್ಲಿ ಅದರ ಮೇಲೆ ಸಕ್ಕರೆ ಪಾಕವನ್ನು ಹಾಕಿ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಆಗಿದೆ ನಾನು ಒಂದೆರಡು ಸೆಕೆ ಎರಡು ನಿಮಿಷ ಹಾಗೆ ಬಿಟ್ಟಿದ್ದೆ ಪಾಕದಲ್ಲಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದೆ ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತೆಗೆದಿಟ್ಕೊಂಬಿಡೋಣ ತುಂಬಾ ಈಸಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಈ ಈ ಒಂದು ನೀವು ಸ್ವೀಟ್ ರೆಸಿಪಿ ಖಂಡಿತವಾಗ್ಲೂ ನೀವು ಒಂದ್ಸಲ ಸಲ ಆದರೂ ತಯಾರಿಸ್ತೀರ ಅಂತ ಭಾವಿಸ್ತೀನಿ ತಯಾರಿಸಿದ್ರೆ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ನೀವು ಚೆಕ್ ಮಾಡಿ ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಈ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ಸ್ ಯು